ಚಾಮರಾಜಪೇಟೆ ಮೈದಾನದಲ್ಲಿ ಗಣೇಶ ಕೂರಿಸಲು ಅನುಮತಿ ಕೋರಿ 3 ದಿನಗಳ ಗಣೇಶೋತ್ಸವ ಆಚರಿಸಲು ಅನುಮತಿ ನೀಡಿ ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಸಿಟಿ ರವಿ ಮನವಿ ಮಾಡಿಕೊಂಡಿದ್ದಾರೆ। ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರ ವರೆಗೆ ಗಣೇಶೋತ್ಸವಕ್ಕೆ ಪರ್ಮಿಷನ್ ಕೊಡಿ ಅಂತ ನಾಗರಿಕ ಒಕ್ಕೂಟ ವೇದಿಕೆ ಮನವಿಯನ್ನ ಮಾಡಿಕೊಂಡಿದೆ। ಸಿಟಿ ರವಿ ಪತ್ರವನ್ನ ಬರೆದಿದ್ದಾರೆ। ಸ್ವಪಕ್ಷದವರಿಂದಲೇ ಸಿಎಂ ಬೊಮ್ಮಾಯಿಗೆ ಇದೀಗ ಪೀಕಲಾಟ ಶುರುವಾಗಿದೆ। ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಎಡಿಟರ್ ಚಿದಾನಂದ್ ಪಟೇಲ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ। ಚಿದಾನಂದ್, ಸಹಜವಾಗಿ ಯಾವುದೋ ಒಂದು ಸಂಘಟನೆಯವರು ಪರ್ಮಿಷನ್ ಕೊಡಿ ಅಂತ ಅಂದಾಗ ಸರ್ಕಾರ ಅದನ್ನ ಆಗಲ್ಲ ಅಂತಾನೂ ಹೇಳಬಹುದು ಅಥವಾ ಅದರ ಬಗ್ಗೆ ಆಲೋಚನೆ ಮಾಡಿ ಪರ್ಮಿಷನ್ ಕೂಡ ಕೊಡಬಹುದು। ಈಗ ಸ್ವಪಕ್ಷದವರೇ ಪರ್ಮಿಷನ್ ಕೊಡಿ ಅಂತ ಹೇಳ್ತಾ ಇರುವಂತದ್ದು ಸರ್ಕಾರಕ್ಕೆ ನಿಜಕ್ಕೂ ಕೂಡ ಒಂದು ರೀತಿಯಾದಂತ ಇಕ್ಕಟ್ಟಿನ ಪರಿಸ್ಥಿತಿ। ಖಂಡಿತವಾಗಿಯೂ ಸೌಮ್ಯ ಮಂಡಳಿ, ಇದೀಗ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ಶಾಸಕರಾಗಿರ್ತಕ್ಕಂತ ಸಿಟಿ ರವಿಯವರು ಚಾಮರಾಜಪೇಟೆಯ ಮೈದಾನದಲ್ಲಿ ಗಣೇಶೋತ್ಸವ ಆಚರಿಸಲಿಕ್ಕೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಪತ್ರ ಬರೆದಾರೆ। ಅಂದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಪತ್ರವನ್ನು ಬರೆದಿರುವಂತದ್ದು। ಚಾಮರಾಜಪೇಟೆಯ ಹಿಂದೂ ಒಕ್ಕೂಟವು ಸಿಟಿ ರವಿಯವರಿಗೆ ಮನವಿಯನ್ನು ಮಾಡಿತ್ತು। ಆ ಮನವಿ ಹಿನ್ನೆಲೆಯಲ್ಲಿ ಸಿಟಿ ರವಿಯವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರುವಂತದ್ದು ಎಲ್ಲಾ ಹಿಂದೂ ಸಂಘಟನೆಗಳು ಅಲ್ಲಿ ಎಲ್ಲಾ ಜನರು ಒಟ್ಟಾಗಿರುವಂತದ್ದು, ಹಾಗಾಗಿ ಒಟ್ಟಾಗಿ ಗಣೇಶೋತ್ಸವವನ್ನು ಆಚರಿಸಿದ್ದಾರೆ, ಹಾಗಾಗಿ ತಾವು ಅನುಮತಿಯನ್ನ ಕೊಡ್ಬೇಕಂತ ಹೇಳಿ ಪತ್ರವನ್ನು ಬರೆದಿರುವಂತದ್ದು। ಒಂದ್ ಕಡೆ ಸರ್ಕಾರ ಅಲ್ಲಿ ಗಣೇಶೋತ್ಸವವನ್ನ ಯಾವ್ದಾದ್ರು ಒಂದು ಸಂಘಟನೆಗೆ ಸೀಮಿತ ಮಾಡಿದ್ರೆ ಆ ಸಂಘಟನೆಗಳಿಗೆ ಕೊಟ್ರೆ ಅದು ಬೇರೆ ರೀತಿಯ ಏನು ಕಾರಣ ಆಗುತ್ತೆ ಎಂಬ ಕಾರಣಕ್ಕಾಗಿ, ಮುಂಜಾಗ್ರತೆ ಕ್ರಮ ಕಾರಣಕ್ಕಾಗಿ ಮತ್ತು ಗುಪ್ತಚರ ಇಲಾಖೆಯ ವರದಿಯ ಕಾರಣಕ್ಕಾಗಿ ಸರ್ಕಾರವೇ ಎಲ್ಲ ಒಂದ್ ಕಡೆ ಗಣೇಶೋತ್ಸವ ಆಚರಿಸುವ ಸಂಬಂಧಪಟ್ಟಾಗೆ ಚಿಂತನೆ ಮಾಡ್ತಿರುವಂತದ್ದು। ಈ ಚಿಂತನೆ ಮಧ್ಯದಲ್ಲೇ ಒಮ್ಮೆ ಗಣೇಶೋತ್ಸವಕ್ಕೆ ಅವಕಾಶ ಕೊಟ್ರೆ ಮತ್ತೆ ಮುಂಬರತಕ್ಕಂತ ಎಲ್ಲ ಹಬ್ಬಗಳು ಕೂಡ ಅವಕಾಶವನ್ನು ಕೇಳ್ತೋದ್ರೆ ಇದು ಸರ್ಕಾರಕ್ಕೆ ತಲೆನೋವಾಗುತ್ತೆ ಎಂಬ ಲೆಕ್ಕಾಚಾರ ಇರ್ತಕ್ಕಂಥದ್ದು। ಹಾಗಾಗಿ ಸರ್ಕಾರ ಅಲ್ಲಿ ಗಣೇಶೋತ್ಸವ ಆಚರಿಸುವ ಸಂಬಂಧಪಟ್ಟಾಗೆ ಅಧಿಕೃತವಾಗಿ ಇನ್ನೂ ಕೂಡ ಘೋಷಣೆಯನ್ನ ಮಾಡಿಲ್ಲ। ಆದ್ರೆ ಇದೀಗ ಸಿಟಿ ರವಿಯವರು ಗಣೇಶೋತ್ಸವ ಆಚರಿಸಕ್ಕೆ ಹಿಂದೂ ಪರ ಸಂಘಟನೆಗಳಿಗೆ ಅವಕಾಶವನ್ನು ಕೊಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆದ್ರೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿರುವಂತದ್ದು, ಇದು ಎಲ್ಲ ಒಂದ್ ಕಡೆ ಬೇರೆ ರೀತಿಯ ಒಂದು ಪ್ರಚಾರದ ಗಿಮಿಕ್ ಅಂತಲೂ ಕೂಡ ಹೇಳಲಾಗ್ತಿರುವಂತದ್ದು। ಒಂದ್ ಕಡೆ ಸರ್ಕಾರ ಬೇಡ ಅಂತ ಹೇಳ್ತಿದ್ರೆ ಸರ್ಕಾರದ ಭಾಗವಾಗಿರ್ತಕ್ಕಂಥ ಒಬ್ಬರು ಶಾಸಕರಾಗಿರ್ತಕ್ಕಂಥ ಸಿಟಿ ರವಿಯವರು ಸ್ವತಃ ಮುಖ್ಯಮಂತ್ರಿಗೆ ಪತ್ರ ಬರೆದು ಅನುಮತಿ ಕೊಡಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಿರುವಂತದ್ದು, ಹಾಗಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸೌಮ್ಯ ಮಳಲಿ। ಮತ್ತೊಂದ್ ಕಡೆ ಈಗ ಪೊಲೀಸ್ ಇಲಾಖೆ ಮತ್ತೆ ಗುಪ್ತಚರ ಇಲಾಖೆಯವರು ಕೊಡ್ತಾ ಇರುವಂತಹ ಮಾಹಿತಿ ಪ್ರಕಾರ ಒಂದ್ ವೇಳೆ ಅನುಮತಿ ಕೊಟ್ರೆ ಮತ್ತೆ ಬೇರೆ ರೀತಿಯಾದಂತಹ ಒಂದು ಅನಾಹುತಗಳಿಗೂ ಕೂಡ ಆಸ್ಪದ ಮಾಡಿಕೊಟ್ಟಂತಾಗತ್ತೆ ಅನ್ನುವಂತ ಒಂದು ಮಾಹಿತಿ ಇರೋ ಹಿನ್ನೆಲೆಯಲ್ಲಿ ಸರ್ಕಾರ ನಿಜಕ್ಕೂ ಪರ್ಮಿಷನ್ ಕೊಡುತ್ತೆ ಅಂತ ಅನ್ಸುತ್ತಾ ಚಿದಾನಂದ್? ಸಿಟಿ ರವಿಯವರು ಗಣೇಶೋತ್ಸವಕ್ಕೆ ಪಟ್ಟು ಹಿಡಿದು ಮುಖ್ಯಮಂತ್ರಿಯವರಿಗೆ ಅನುಮತಿ ನೀಡುವಂತೆ ಒತ್ತಾಯ ಮಾಡಿ ಪತ್ರವನ್ನ ಬರೆದಿರುವಂತದ್ದು। ಸರ್ಕಾರ ಎಲ್ಲ ಒಂದ್ ಕಡೆ ಅನುಮತಿಯನ್ನು ಕೊಟ್ರೆ ಇದು ಎಲ್ಲೊಂದ್ ಕಡೆ ಅದು ಬೇರೆ ರೀತಿಯ ಏನು ಕಾರಣಗಳಾಗ್ತವೆ, ಇದು ವಿಪಕ್ಷಗಳಿಗೆ ಕೂಡ ಆಹಾರ ಆಗುತ್ತೆ, ಸ್ಥಳೀಯವಾಗಿ ಒಂದಷ್ಟು ಗೊಂದಲಕ್ಕೂ ಕೂಡ ಎಡೆ ಮಾಡಿಕೊಡುತ್ತೆ। ಹಾಗಾಗಿ ಬಹುತೇಕ ಸರ್ಕಾರ ಅನುಮತಿ ಕೊಡುವುದು ಡೌಟ್ ಅಂತೆಲ್ಲ ಹೇಳಲಾಗ್ತದೆ। ಆದ್ರೆ ಸಿಟಿ ರವಿಯವರು ಅಲ್ಲಿರ್ತಕ್ಕಂಥ ಕೆಲ ಸಂಘಟನೆಗಳು ಮತ್ತು ಒಕ್ಕೂಟದವರ ಮನವಿಯನ್ನು ಇಟ್ಕೊಂಡು ಆ ಮನವಿ ಆಧಾರದ ಮೇಲೆ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ ಅಂತ ಅಂದ್ರೆ ಚಾಮರಾಜನಗರ ಚಾಮರಾಜಪೇಟೆ ನಾಗರಿಕ ಒಕ್ಕೂಟದ ರಾಮೇಗೌಡ ಎಂಬುವರ ಪತ್ರವನ್ನು ಇಟ್ಕೊಂಡು ಅವರು ಎಲ್ಲಾ ಈ ಒಂದು ವೇದಿಕೆ ಅಲ್ಲಿ ಗಣೇಶೋತ್ಸವ ನಡೆಸಲಿಕ್ಕೆ ಮುಕ್ತವಾಗಿರುವಂತದಾಗ ಅವಕಾಶ ಕೊಡಿ ಅಂತ ಹೇಳಿ ಮನವಿಯಷ್ಟೇ ಮಾಡಿರುವಂತದ್ದು। ಆದ್ರೆ ಬಹುತೇಕ ಸರ್ಕಾರ ಅಲ್ಲಿ ಗಣೇಶೋತ್ಸವ ಏನು ನಡೆಸಲಿಕ್ಕೆ ಅವಕಾಶ ಕೊಡೋದು ಬಹುತೇಕ ಡೌಟ್ ಅಂತಲೇ ಹೇಳಲಾಗ್ತದೆ ಸೌಮ್ಯ ಮಳಲಿ। ಥ್ಯಾಂಕ್ ಯು ಚಿದಾನಂದ್ ತಮ್ಮ ಇನ್ಫಾರ್ಮೇಶನ್ಗೆ।